ತಮಗೆಲ್ಲರಿಗೂ ಪ್ರಣಾಮಗಳು. ಆದಿಜಗದ್ಗುರು ಶ್ರೀ ಶಿವರಾತ್ರೀಶ್ವರರ ಮಹಿಮಾ. ಜ್ಞಾನ ಸೂರ್ಯರು, ತಪೋಶ್ರೇಷ್ಠರು, ರಾಜಗುರುಗಳು, ವೈರಾಗ್ಯ ಶಿಖಾಮಣಿಗಳು, ಪರಮ ಯೋಗಿಗಳು ಶ್ರೀ ಶಿವರಾತ್ರೀಶ್ವರರು. ಶ್ರೀಮತ್ಸುತ್ತೂರು ಸುಕ್ಷೇತ್ರ ವಿಶ್ವಭೂಪಟದಲ್ಲಿ ಧರ್ಮ ಸಂಸ್ಕೃತಿ ಶಿಕ್ಷಣದಿಂದ ವಿಖ್ಯಾತಿ ಹೊಂದುವುದಕ್ಕೆ ಆದಿಜಗದ್ಗುರು ಶ್ರೀ ಶಿವರಾತ್ರೀಶ್ವರರ ಅದೃಶ್ಯ ಕೃಪಾಶಕ್ತಿ ಕಾರಣವಾಗಿದೆ. ಹೇಗೆಂದರೆ, ದಿವ್ಯ ಮಹಾತ್ಮರ ಕಠೋರ ತಪಸ್ಸು, ಅನುಷ್ಠಾನ ಮತ್ತು ತ್ಯಾಗ ಶಿವಯೋಗ ಸಾಧನೆಯ ಸಕಾರಾತ್ಮಕ ಊರ್ಜಾಶಕ್ತಿಯ ಅವ್ಯಕ್ತ ತರಂಗಗಳು ಸಹಸ್ರ ಸಹಸ್ರ ವರ್ಷಗಳಿಂದ ಇಲ್ಲಿ ನಿರಂತರ ಕಾರ್ಯ ಮಾಡುತ್ತಿವೆ. ಹೇಗೆಂದರೆ, ಭೂಮಿಯಿಂದ 15 ಕೋಟಿ ದೂರದಲ್ಲಿರುವ ಸೂರ್ಯನ ಕಿರಣಗಳು ಸೆಕೆಂಡಿಗೆ 2 ಲಕ್ಷ ಕಿಲೋಮೀಟರ್ ವೇಗದಿಂದ ಬಂದು ಭೂಮಿಗೆ ತಲುಪುತ್ತವೆ. ಆ ಬೆಳಕಿನ ದಿವ್ಯ ಕಿರಣಗಳೇ ಕಾಲ, ಯುಗ, ಋತು ಮತ್ತು ಸಮಸ್ತ ಬೃಹತ್ ಭೂಮಂಡಲವನ್ನು ಪರಿವರ್ತನೆಗೊಳಿಸುತ್ತವೆ. ಇದೇ ಪ್ರಕಾರ ಆ ಮಹಾತ್ಮರ ದಿವ್ಯಾತ್ಮ ಶಕ್ತಿ ನಿರಂತರ ಕಾರ್ಯ ಮಾಡುತ್ತಿದೆ. ಸದ್ಗುರು ಗುರುಸಾರ್ವಭೌಮ ಚಕ್ರವರ್ತಿ ಆದಿಜಗದ್ಗುರು ಶ್ರೀ ಶಿವರಾತ್ರೀಶ್ವರರು ಎಂದರೆ ಆಧ್ಯಾತ್ಮಿಕ ಅಲೌಕಿಕ ದಿವ್ಯ ಬೆಳಕು. ಎಲ್ಲಿ ಶಕ್ತಿಪುಂಜ ಬೆಳಕಿದೆಯೋ ಅಲ್ಲಿ ಅಜ್ಞಾನ, ಅಂಧಕಾರ, ಭಯ ನಷ್ಟವಾಗುತ್ತದೆ. ಆಗ ನಿರ್ಭಯ, ನಿಶ್ಚಿಂತತೆ ಇರುತ್ತದೆ. ಇದು ಶ್ರೇಷ್ಠ ಬೆಳಕಿನ ಕಾರ್ಯ. ಹೇಗೆ ದಿವ್ಯ ಪ್ರಕೃತಿಗೆ ಬಾಹ್ಯ ಕಣ್ಣಿಲ್ಲ, ಸೂಕ್ಷ್ಮ ಕಣ್ಣಿನಿಂದ ವಿಶ್ವವನ್ನೇ ನೋಡುತ್ತಿದೆ. ಪರಿಮಿತ ಕಾಲಿಲ್ಲ, ಅತಿ ವೇಗವಾಗಿ ಚಲಿಸುತ್ತದೆ. ಕೇಳುವ ಕಿವಿಯಿಲ್ಲ, ಎಲ್ಲವನ್ನು ತಿಳಿದುಕೊಳ್ಳುತ್ತದೆ. ಹಾಗೆ ಯೋಗಸಿದ್ಧಿಯಿಂದ ಜ್ಞಾನಸೂರ್ಯರಾದ ಆದಿಜಗದ್ಗುರು ಶ್ರೀ ಶಿವರಾತ್ರೀಶ್ವರರು ಸೂಕ್ಷ್ಮಾತಿಸೂಕ್ಷ್ಮ ದಿವ್ಯ ಚೈತನ್ಯ ಶಕ್ತಿಯ ಕಾರ್ಯಮಹಿಮೆಯಾಗಿದೆ. ಪಾವನದಾಯಿನಿ ಕಪಿಲಾ ನದಿ ತೀರದಲ್ಲಿ ವಿಭೂತಿ ಪುರುಷ ಶ್ರೀ ಶಿವರಾತ್ರೀಶ್ವರರ ಸಿದ್ಧಭೂಮಿ ಪ್ರಸಿದ್ಧ ಭೂಮಿಯೊಂದು ಭಕ್ತರ ಹೃದಯ ಮಂದಿರದಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದೆ. ಪೂಜ್ಯರ ಜ್ಞಾನ ತಪೋಶಕ್ತಿ ಕೋಟಿ ಕೋಟಿ ಮಕ್ಕಳ ಬಾಳಿಗೆ ಬೆಳಕು, ಲಕ್ಷಾಂತರ ಪರಿವಾರಕ್ಕೆ ಅನ್ನ ಆಶ್ರಯ ನೀಡಿದೆ ಮತ್ತು ರಾಷ್ಟ್ರದ ಸರ್ವತೋಮುಖ ಪ್ರಗತಿಗೆ ಅವರ ಅವ್ಯಕ್ತ ದಿವ್ಯ ಶಕ್ತಿಯೇ ಪ್ರಮುಖ ಕಾರಣವಾಗಿದೆ. ಅಕ್ಷಯ ಪಾತ್ರೆಯಂತೆ ಇರುವ ಬೃಹತ್ ಸಾಗರಗಳಲ್ಲಿ ಸೂರ್ಯನ ಕಿರಣಗಳ ದಿವ್ಯ ಸ್ಪರ್ಶದಿಂದ ನೀರು ಹಾವಿಯಾಗಿ ಮೇಘವಾಗಿ ಬಯಲ ಆಕಾಶದಲ್ಲಿ ಮೌನವಾಗಿ ಯಾತ್ರೆ ಮಾಡುತ್ತಾ ತಂತುರ ತಂತುರ ಮಳೆಯ ಹನಿಗಳಿಂದ ಭೂಮಂಡಲವನ್ನೇ ಹಚ್ಚ ಹಸಿರಿನಿಂದ ಸಮೃದ್ಧ ಸಂಪದ್ಭರಿತಗೊಳಿಸುವ ವರುಣದೇವನ ಶಕ್ತಿಯ ಮಹಿಮೆಯಂತೆ ಮಾನವ ಕುಲ ಕಲ್ಯಾಣಕ್ಕಾಗಿ ಆದಿಜಗದ್ಗುರು ಶ್ರೀ ಶಿವರಾತ್ರೀಶ್ವರರು ತತ್ವಜ್ಞಾನ ಸಾಗರವಾದ ತತ್ವಾಮೃತಗಳನ್ನು ತಿಳಿತಿಳಿಯಾಗಿ ಬೋಧಿಸಿ ಕಠೋರ ಕಲುಷಿತ ಹೃದಯಗಳನ್ನು ನಿರ್ಮಲಗೊಳಿಸಿದ ಮಹಾಮಹಿಮರು. ಪಂಚಮಹಾಭೂತಗಳ ಅವ್ಯಕ್ತ ದಿವ್ಯ ಶಕ್ತಿ ಬಣ್ಣ ಬಣ್ಣದ ಹೂವಿನಲ್ಲಿ ಅರಳಿ ಪರಿಮಳದ ಮಕರಂದ ಹೊರಸೂಸುವಂತೆ ಸಮಸ್ತ ಆಧ್ಯಾತ್ಮಿಕ ತತ್ವಗಳ ಮಧುಜ್ಞಾನ ದಿವ್ಯಯೋಗಿಯಿಂದ ಮೌನವಾಗಿ ಮಂದಸ್ಮಿತವಾಗಿ ಪಾವನ ಗಂಗೆಯಂತೆ ಪ್ರವಾಹ ರೂಪದಿಂದ ಚಲಿಸಿ ನಮ್ಮ ಶರೀರ ಮನ ಬುದ್ಧಿಗಳಲ್ಲಿ ಪ್ರವಹಿಸಿ ಜೀವನ ಸುಗಂಧ ಭರಿತಗೊಳಿಸುತ್ತದೆ. ಇದು ವ್ಯೋಮಕಾಯ ಸದ್ಗುರುವಿನ ಶಕ್ತಿ. ಎಲ್ಲಿ ಎಲ್ಲಿ ಸದ್ಗುರುಗಳ ಚರಣ ಸ್ಪರ್ಶವಾಗುತ್ತದೆ ಅಲ್ಲಿ ಅಲ್ಲಿ ಅವಿಮುಕ್ತ ಪಾವನಕ್ಷೇತ್ರವಾಗುತ್ತದೆ. ಯಾಕೆಂದರೆ ಅಭೇದ ದೃಷ್ಟಿ, ವಾಕ್ಸಿದ್ಧಿ, ಹಸ್ತಪರುಷ, ಮಂತ್ರಮಯ ಜೀವನ, ನುಡಿಯಲ್ಲಿ ಸತ್ಯ, ನಡೆಯಲ್ಲಿ ಸದಾಚಾರ, ತತ್ವಾನುಭೂತಿ ಮತ್ತು ಆತ್ಮಚಿಂತನದಿಂದ ಸರ್ವಾಂಗಗಳೆಲ್ಲ ಲಿಂಗಮಯವಾಗಿವೆ. ಇದು ಆ ದಿವ್ಯ ಆಧ್ಯಾತ್ಮಿಕ ಯೋಗಶಕ್ತಿಯ ಪ್ರಭಾವವಾಗಿದೆ. ಆದ್ದರಿಂದ ಸದ್ಗುರುಗಳ ಸ್ಮರಣೆಯಿಂದ ನರನು ಹರನಾಗಿ ಭವಬಂಧನದಿಂದ ಮುಕ್ತನಾಗುತ್ತಾನೆ. ವಿಶ್ವದಲ್ಲಿ ಕಾಣದೇ ಇರುವ ತ್ರಿಕಾಲ ಸತ್ಯವನ್ನು, ಪಂಚಮಯ ಕೋಶದ ಶರೀರದೊಳಗೆ ಇರುವ ದಿವ್ಯ ಆತ್ಮನನ್ನು, ಇಂದ್ರಿಯಾತೀತ ಅತಿಮಾನುಷ ಅಪೌರುಷಯ ಶಕ್ತಿಯನ್ನು, ಜೀವನದ ಅಂತಿಮ ಧ್ಯೇಯವನ್ನು, ಅಷ್ಟಾಂಗ ಮಾರ್ಗದ ರಹಸ್ಯವನ್ನು, ವೇದಾಂತ ಸಕಲ ವೇದಾಂತ ಸಿದ್ಧಾಂತದ ರಹಸ್ಯವನ್ನು,
ಸರಳ ಸುಲಭವಾಗಿ ತಿಳಿಸಿ ರಾಜ ಮಹಾರಾಜರಿಗೆ ಮಾರ್ಗದರ್ಶನ ಮಾಡಿದ ಶ್ರೇಷ್ಠ ಸದ್ಗುರು ಆದಿಜಗದ್ಗುರು ಶ್ರೀ ಶಿವರಾತ್ರೀಶ್ವರರಾಗಿದ್ದಾರೆ. ಪುಣ್ಯಕ್ಷೇತ್ರ ಶ್ರೀಮತ್ ಸುತ್ತೂರು ಆದಿಜಗದ್ಗುರು ಶ್ರೀ ಶಿವರಾತ್ರೀಶ್ವರರ ದಿವ್ಯ ಲೀಲಾಕ್ಷೇತ್ರವಿದು. ಈ ಪಾವನ ಪರಂಪರೆಯ 24 ಜಗದ್ಗುರುಗಳವರ ದಿವ್ಯ ಮಹಿಮೆಯ ಜ್ಞಾನ ಯೋಗ ತಪಸ್ಸಿನ ಪ್ರತಿಫಲವೇ ಬೃಹತ್ ಧರ್ಮ ಸಂಸ್ಥೆ ಮತ್ತು ಆದರ್ಶ ಶಿಕ್ಷಣ ಸಂಸ್ಥೆ ಇದು. ಸುತ್ತೂರು ಜಾತ್ರೆ ಎಂದರೆ ಸಮಸ್ತ ಗ್ರಾಮಗಳು ಸಾಂಸ್ಕೃತಿಕ ಕಲೆ ಕ್ರೀಡೆಗಳ ಪುನರುತ್ಥಾನ ಕೇಂದ್ರವಿದು. ಜಾತ್ರೆಯಲ್ಲಿ ಭಾಗವಹಿಸುವವರಿಗೆ ಮತಿ ಮನಗಳಿಗೆ ಶಾಂತಿ ಸಂತೃಪ್ತಿ ಸಿಗುತ್ತದೆ. ಇದು ಗುರುಮಹಿಮ, ಇದು ಆದಿಜಗದ್ಗುರು ಶ್ರೀ ಶಿವರಾತ್ರೀಶ್ವರರ ಲೀಲಾ ಮಹಿಮೆಯಾಗಿದೆ. ಇಂದಿನ ವಿಷಯ ಸಮಾಪ್ತಿ. ಈ ಪಾವನ ಪರ್ವದಲ್ಲಿ ತಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು.